ಮಾಧವ, ನಿನ್ನ ಸಹವಾಸ ಬಿಟ್ಟು ಬರೋಬ್ಬರಿ 6 ವರ್ಷಗಳಾದ ನಂತರ ಕೂಡ ನಿನ್ನನ್ನ ಮಾಧವ ಅಂತ ತೀರ ಅಕ್ಕರೆಯ ದನಿಯಿಂದಲೇ ಕರೀತಿದ್ದೀನಿ. ಹೌದು, ನಿನ್ನಂಗೆ ಮೋಸ ಮಾಡಿದ ನಂತರ ಕೂಡ ನಿನಗಾಗಿ ನನ್ನಲ್ಲಿ ಪ್ರೀತಿ ತುಂಬಿದೆ. ಹಾಗಂತ ಗಂಡು ಏನೇ ಮಾಡಿದರೂ ಕ್ಷಮಿಸಿ ಅವನನ್ನೇ ಹಿಂಬಾಲಿಸ್ತಕ್ಕಂಥ ಆದರ್ಶ ಪ್ರೇಮಿ ಖಂಡಿತ ನಾನಲ್ಲ. ಆದರೂ ನಿನ್ನ ಜೊತೆ ಕಳೆದಂಥ ಕ್ಷಣಗಳು ಬಹಳ ಆಪ್ತವಾಗಿತ್ತು. ಅವು ನನ್ನ ಬದುಕನ್ನು ಬದಲಾಯಿಸ್ತು. ಗೊತ್ತುಟ್ಟಂತಲ್ಲ, ಹುಟ್ಟುವಾಗಲೇ ಬೆಳ್ಳಿ ಚಮಚ ಬಾಯಿಗಿಟ್ಕೊಂಡು ಬಂದವಳು ನಾನು. ಅಪ್ಪನಿಗೆ ಸಾಕಪ್ಪ ಸಾಕು ಅನ್ನೋಷ್ಟು ಆದಾಯ ಇತ್ತು. ಅಮ್ಮನಿಗೆ ವಿಪರೀತ ಒಳ್ಳೆತನ ಇತ್ತು. ನಾನು ಓದಲಿ ಅಂತ ಮಾತ್ರ ಅವರು ಬಯಸಿದ್ರು. ಒಂದು ಕೆಲಸ ನಂಬು ಮಾಧವ, ನಂಗದು ಬೇಕಾಗಿರಲಿಲ್ಲ. ನನ್ನ ಬದುಕಿಗೆ ಮಾತ್ರ ಅಲ್ಲ, ಮುಂದೊಂದಿನ ನನ್ನೋನಾಗ್ತಕ್ಕಂಥ ಎಲ್ಲಕ್ಕೂ ಆಗಿ ಮಿಗಿಸುವಷ್ಟು ಆಸ್ತಿ. ಅದಕ್ಕೆ ಅಪ್ಪ ಹೇಳಿದ್ರು, ಮಗಳೇ ನೀನು ದುಡಿಯೋದು ಬೇಡ, ಕಾಲೇಜ್ ಮೆಟ್ಲು ಹತ್ತೋದು ಬೇಡ, ಮೇಷ್ಟ್ರು ಮನೆಗೆ ಬರ್ತಾರೆ, ನೀನು ಬೆಳದಿಂಗಳಲ್ಲಿ ಅರಳಿರ್ತಕ್ಕಂಥ ಗುಲಾಬಿ, ಬಿಸಿಲಿಗೆ ಬಾಡ್ತೀಯ, ಮನೇಲೇ ಇದ್ಬಿಡು, ಇಲ್ಲೇ ಓದು. ಅಪ್ಪನ ಮಾತು ಕೇಳಿದ್ರೆ ಚೆನ್ನಾಗಿತ್ತು, ಆದರೆ ನಾನು ಕೇಳಲಿಲ್ಲ. ಕಾಲೇಜ್ಗೆ ಹಾರ ಬಂದೆ, ವಿಪರೀತ ಬುದ್ಧಿವಂತೆ. ನಾನೇನು ಹೊರಗಡೆ ಅಷ್ಟೇ, ಆದರೆ ಒಳಗೆ ನಿಜವಲ್ಲ, ನೀನು ಬುದ್ಧಿವಂತೆ ಆಗಿರಲಿಲ್ಲ, ಆದರೆ ವಿಪರೀತ ಚಂದವಿತ್ತೆ. ಹುಡುಗರು ಶಾಂತಲೆ, ಶಾಕುಂತಲೆ, ಜಿಂಕೆ ಮರಿ ಅಂತೆಲ್ಲ ರೇಗಿಸ್ತಿದ್ರು. ಸುಳ್ಳೆ ನೆಪ ಮಾಡಿಕೊಂಡು ಕಾಫಿ ಕರೆದ್ರು, ಐಸ್ ಕ್ರೀಮ್ ತೋರಿಸಿ ಮರಳು ಮಾಡೋಕ್ಕೆ ನೋಡಿದ್ರು. ಹ್ಞೂ, ನಂಗದು ಯಾವುದೂ ಬೇಕಾಗಿರಲಿಲ್ಲ. ಸಿರಿವಂತಿಕೆಯ ಎಲ್ಲ ಅಬ್ಬರವೂ ಕೂಡ ನನ್ನ ಕಾಲ್ ಕೆಳಗಿತ್ತು. ಥ, ಈ ಥರದ ದೌಲತ್ತಿನ ಹುಡುಗರೇ ಬೇಡ, ಕಡು ಬಡವರ ಹುಡುಗನೇ ಇರಲಿ ಅಂದ್ಕೊಂಡೆ. ಆಗ ನನ್ನ ಕಣ್ಣಿಗೆ ಬಿದ್ದೋನೆ ನೀನು. ಮೊದಲನೇ ಸಾರಿ ನನ್ನೆದುರು ನಿಂತ್ಕೊಂಡಾಗ ಅವತ್ತಿನಲ್ಲಿ ಏನಿತ್ತು ಮಾಧವ, ಶರ್ಟ್ಗೆ ಗುಂಡಿ ಇರಲಿಲ್ಲ, ನಿನ್ನ ಪ್ಯಾಂಟ್ಗೆ ಇಸ್ತ್ರಿ ಇರಲಿಲ್ಲ, ಬರೆಯಕ್ಕೆ ನಿನ್ನ ಹತ್ರ ಪೆನ್ ಇರಲಿಲ್ಲ, ಇನ್ನು ಪುಸ್ತಕಗಳ ವಿಷಯಕ್ಕೆ ಬಂದರೆ ಓಂ ನಮ ಶಿವಾಯ. ಇದೆಲ್ಲ ನಿಜ, ಆದರೆ ನಿನ್ನ ಅಕ್ಷರಗಳು ಮುತ್ತು ಪೋಣಿಸ್ದಂತಿತ್ತು, ನನಗಿಂತ ಮುದ್ದಾಗಿತ್ತು. ನೀನು ತುಂಬ ಚೆನ್ನಾಗಿ ಓದ್ತಿದ್ದೆ, ಇಂಪಾಗಿ ಹಾಡ್ತಿದ್ದೆ, ಪ್ರಚಂಡ ಭಾಷಣ ಬಿಗಿತಿದ್ದೆ. ನೀನು ಒಂಥರ ಹೊರಟ ಅಂತ ಗೊತ್ತಾದ್ಮೇಲೂ, ಬಹುಶಃ ಈ ಪ್ರೀತಿಗೆ ಮನೇಲಿ ಸಮ್ಮತಿ ಸಿಗದು ಅಂತ ಗೊತ್ತಾದ್ಮೇಲೆ ನಾನು ನಿನ್ನನ್ನು ವಿಪರೀತ ಇಷ್ಟಪಟ್ಟೆ ಗೊತ್ತಾ. ಆ ನೆಪದಿಂದಲೇ ವಿಪರೀತ ಕಷ್ಟಪಟ್ಟೆ. ನಾನು ನಿನ್ನನ್ನು ಇಷ್ಟಪಡ್ತೀನಿ ಅಂತ ಗೊತ್ತಾದಾಗ ದುಡುಕ್ಬೇಡ ಮಗಳೇ, ನಂಗೆ ಯಾಕೋ ನಿನ್ನ ನಿರ್ಧಾರ ಇಷ್ಟವಾಗಲಿಲ್ಲ. ಯಾಕಂದರೆ ಹುಡುಗ ನಂಬೋನು ಅಂತಾನಲ್ಲ, ಅವನಿಗೆ ಶಿಸ್ತಿಲ್ಲ, ಸಂಯಮವಿಲ್ಲ, ದುಡಿಯುವ ಶ್ರದ್ಧೆ ಇಲ್ಲ, ಅವನಿಗೊಂದು ಕೆಲಸ ಕೂಡ ಇರಲಿಲ್ಲ. ಅಪ್ಪ ಹೇಳ್ತಾನೆ ಹೋದರು, ನಾನು ಬದಲಾಗಲಿಲ್ಲ. ಅಪ್ಪ ಹತ್ಕೊಂಡ್ರು, ನಾನು ಕರಗಲಿಲ್ಲ. ಅಪ್ಪ ಉಪವಾಸ ಕೂತ್ಕೊಂಡ್ರು, ನಾನು ಅನ್ನ ಕೊಡಲಿಲ್ಲ. ಅಪ್ಪ ಕುರುಗಿ ಕುರುಗಿ ಮೂಲೆ ಹಿಡಿದ್ರು, ನಾನು ಅಲಗಾಡಲಿಲ್ಲ. ಬದಲಿಗೆ ನಿನ್ನ ಮಡ್ಲಿಕ್ಕೆ ಬಂದೆ, ಬಿಸಿಲಾದ್ರೇನು ಮಳೆ ಆದ್ರೇನು ಜೊತೆಯಾಗಿ ನಾನು ಇರ್ತೀನಿ ಅಂತ. ಹಸಿದಿದ್ದ ನಿನಗೆ ಅನ್ನ ಆದೆ, ದಿಕ್ಕು ತಪ್ಪದವನಿಗೆ ಹುರುಪಿಸ್ ತುಂಬಿಸ್ದೆ, ಈ ಬದುಕು ನಿಂಗೆ ಮುಡುಕು ಅಂತಲೇ ತಿಳ್ಕೊಂಡೆ. ಹಾಗೆ ನಡ್ಕೊಂಡೆ ಕೂಡ ನಾನು. ಆದರೆ ಮಾಧವ, ನಿನ್ನ ನೀಚತನ ಗೊತ್ತಾಗಿದ್ದೆ ಆ ನಂತರ. ನನ್ನದೆನ್ನತಕ್ಕಂಥ ಎಲ್ಲವನ್ನು ಇಡಿಯಾಗಿ ದೋಚಿ ಅದೊಮ್ಮೆ ದಿಢೀರ್ ಊರಿಗೆ ಹೋಗೋ ನೆಪದಲ್ಲಿ ನೀನು ಎದ್ದು ಹೋದ ಎಷ್ಟೋ ದಿನಗಳ ಮೇಲೆ ನಿನ್ನ ಮದುವೆ ಗಡಿಯಲ್ಲೇ ನಡೆದು ಹೋಯಿತು ಅನ್ನೋ ಸುದ್ದಿ ಬಂತು. ಹೀಗಾದೆ ಮಾಧವ, ನನ್ನಲ್ಲಿ ಪ್ರಶ್ನೆಗಳಿವೆ, ಹೇಳು. ಉತ್ತರ ಇದೆಯಾ? ಅಲ್ಲ ಅಲ್ಲ, ಉತ್ತರ ಹೇಳಕ್ಕೆ ನಿಂಗೆ ಮುಖ ಇದೆಯಾ? ನಿನ್ನ ಪ್ರೀತಿಲಿ ತುಂಬ ನೊಂದೋಳು.